ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಕಳ್ಳತನ ದರೋಡೆ ಹೆಚ್ಚಾಗಿದೆ. ಪೊಲೀಸರಿಗೆ ಚಳ್ಳೆಹಣ್ಣು ತಿನ್ನಿಸುತ್ತಿರೋ ಕಳ್ಳರು ಕಾಡಿನಲ್ಲಿ ಅವಿತುಕೊಂಡಿದ್ದಾರಂತೆ. ಸೋ ಪೊಲೀಸರು ಕಾಡಿನಲ್ಲಿ ಸರ್ಚ್ ಮಾಡುತ್ತಿದ್ದಾರೆ. ಹೀಗೆ ಪೊಲೀಸರು ಕೈಯಲ್ಲಿ ದೊಣ್ಣೆ ಹಿಡಿದು ಕಾಡು ಮೇಡು ಅಲೆಯುತ್ತಾ ಕಳ್ಳರಿಗಾಗಿ ಹುಡುಕ್ತಾ ಇರೋದು ಚಿಕ್ಕಬಳ್ಳಾಪುರ ಜಿಲ್ಲೆ ಶಿಡ್ಲಘಟ್ಟ ತಾಲೂಕಿನ ಕೇಶವಾರ ಗ್ರಾಮದ ಅರಣ್ಯ ಪ್ರದೇಶದಲ್ಲಿ. ಇತ್ತೀಚೆಗೆ ಗ್ರಾಮಗಳಲ್ಲಿ ಕಳ್ಳತನದ ಪ್ರಕರಣ ದರೋಡೆ ಪ್ರಕರಣಗಳು ವಿಪರೀತವಾಗಿದ್ದು ಜನರು ಆತಂಕದಿಂದ ಬದುಕುತ್ತಿದ್ದಾರೆ. ಎಷ್ಟು ಹುಡುಕಿದರೂ ಸಿಗದ ಕಳ್ಳರು ಗ್ರಾಮದ ಅರಣ್ಯ ಪ್ರದೇಶದಲ್ಲಿ ಅಡಗಿದ್ದಾರೆ ಎಂಬ ಶಂಕೆ ಇದ್ದು ಪೊಲೀಸರು ಅರಣ್ಯ ಪ್ರದೇಶದಲ್ಲಿ ಹುಡುಕಾಟ ನಡೆಸುತ್ತಿದ್ದಾರೆ. ಸುತ್ತಮುತ್ತಲು ಕಳ್ಳರ ಕಾಟ ಜಾಸ್ತಿ ಆಗ್ಬಿಟ್ಟದೆ. ಎಲ್ಲಿ ಹೋಗೋಕ್ಕಾಗ್ತಾ ಇಲ್ಲ. ಹೆಂಗಸರು ತಾಳಿಗಳು ತೆಗೆದಾಗ್ಬಿಟ್ಟು ಅರ್ಜುನ್ ಕೊಮ್ಮಳು ಕಟ್ಕೊಂಡು ತಿರುಗಾಡಿದ್ರು ಇರೋಕ್ಕಾಗ್ತಾ ಇಲ್ಲ. ಊರ್ಗಳಾಗ ನೆಮ್ಮದಿ ಇಲ್ಲ, ಭಾಳ ಹಿಂಸೆ ಆಗ್ಬಿಟ್ಟದೆ. ಆ ಎಳ್ಳಳ್ಳಿಯಲ್ಲಿ ಮೊನ್ನೆ ಅವರು ಪಾಪ ತೋಟದ ಹತ್ರ ಹೋಗಿದ್ರೆ ಅವ್ರ ತೋಟ ಈ ಕಡೆಯಿಂದ ಅವರು ಮನೆಗೆ ಬರ್ತಾ ಇದ್ರೆ ಸಾಯಂಕಾಲ 6 ಗಂಟೆ ಆಗ ಅವ್ರಿಗಿಂದೆ ಬಿದ್ದವ್ರೆ. ಒಂಟಿ ಮನೆಗಳು ತೋಟದ ಮನೆಗಳಿಗೆ ನುಗ್ಗಿ ಮಾರಕಾಸ್ತ್ರಗಳಿಂದ ಹಲ್ಲೆ ನಡೆಸಿ ಕೊಲೆ ಸುಲಿಗೆ ಮಾಡುತ್ತಿರುವ ಪ್ರಕರಣಗಳು ಜಾಸ್ತಿ ಆಗ್ತಿವೆ. ಇದರಿಂದಾಗಿ ಗ್ರಾಮಕ್ಕೆ ಯಾರೇ ಅಪರಿಚಿತರು ಬಂದರೂ ಅನುಮಾನದಿಂದ ನೋಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ಇದರಿಂದಾಗಿ ಊರಿಗೆ ಬರೋ ನೆಂಟರಿಗೂ ತೊಂದರೆಯಾಗಲಿದೆ. ಎನ್ ರಾಮು, ಸುವರ್ಣ ನ್ಯೂಸ್ 24/7, ಚಿಕ್ಕಬಳ್ಳಾಪುರ.